ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಬ್ಬು ಸ್ವಾಮಿಯ ಜನ್ಮ ರಹಸ್ಯದ ಬಗ್ಗೆ ತಿಳಿಸಿಕೊಡುತ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಕೆಮ್ಮನ್ನು ಎನ್ನುವ ಊರಿನಲ್ಲಿ ಕೊಡಂಗೆ ಬಣ್ಣಾರರು ಹಾಗೂ ಸಿರಿಗಿಂಡೆ ಉಳ್ಳಾಳ್ತಿ ಎನ್ನುವರು ವಾಸ ಮಾಡುತ್ತಿರುತ್ತಾರೆ ಅವರ ಬುಡಾರದಲ್ಲಿ ಕಚ್ಚೂರ ಮಾಲ್ದಿ ಎನ್ನುವವಳು ವಾಸವಾಗಿದ್ದು ಆಕೆ ಒಂದು ಗಂಡು ಮಗುವಿಗೆ ಜನ್ಮ ನೀಡಿ ಪರಲೋಕ ಸೇರುತ್ತಾಳೆ ಆ ಮಗುವನ್ನು ಬಬ್ಬು ಎನ್ನುವ ಹೆಸರು ನೀಡಿ ಕೊಡಂಗೆ ಬಣ್ಣಾರರು ಸಾಕು ಹಾಕುತ್ತಾರೆ ಬುದ್ಧಿವಂತನಾಗಿದ್ದ ಬಬ್ಬು ಗಿಡಮೂಲಿಕೆಗಳಿಂದ ಮದ್ದು ನೀಡುವ ಕಾಯಕವನ್ನು ಕಳೆಯುತ್ತಾನೆ ಆತನ ಕೈಗುಣ ಚೆನ್ನಾಗಿದ್ದರಿಂದ ಆತ ನೀಡುವ ಮದ್ದಿನಿಂದ ಎಲ್ಲರ ರೋಗಗಳು ಬಹಳ ಬೇಗನೆ ಗುಣಮುಖವಾಗುತ್ತಿದ್ದರಿಂದ ಎಲ್ಲರೂ ಆತನನ್ನು ವೈದ್ಯನಾಥ ಎಂದೇ ಕರೆಯುತ್ತಿದ್ದರು ಈ ವಿಚಾರ ಕಟಪಾಡಿಯ ರಾಜನಿಗೆ ತಿಳಿದು ಬಬ್ಬುವಿನ ಮೇಲೆ ಮತ್ಸರ ಮೂಡುತ್ತದೆ ಬಬ್ಬುವನ್ನು ಉಪಾಯದಿಂದ ಬಾವಿಯ ಒಳಗೆ ಇಳಿಯುವಂತೆ ಮಾಡಿ ತನ್ನ ಆಳುಗಳ ಸಹಾಯದಿಂದ ದೊಡ್ಡ ದೊಡ್ಡ ಚಪ್ಪಡಿ ಕಲ್ಲುಗಳನ್ನು ಆಸಿ ಬಬ್ಬು ಬಾವಿಯಿಂದ ಮೇಲೆ ಬರದಂತೆ ಮಾಡುತ್ತಾನೆ ಹೊರಗೆ ಬರಲು ದಾರಿ ಕಾಣದೆ ಬಬ್ಬು ಒಂದೊಮ್ಮೆ ಬೆಕ್ಕಿನ ಸ್ವರ ಮತ್ತೊಮ್ಮೆ ದನ ಕರುಗಳ ಸ್ವರದಿಂದ ಮಗದೊಮ್ಮೆ ಕೋಳಿಯ ಸ್ವರದಿಂದ ಬಾವಿಯೊಳಗಡೆಯಿಂದ ಕೂಗುತ್ತಾನೆ ಆಗ ಆ ದಾರಿಯಿಂದಾಗಿ ಬಂದ ಮಾಣಿಗಾಗೆ ಆ ಸ್ವರ ಕೇಳಿ ಬಾವಿಗೆ ಆಸಿರುವ ಕಲ್ಲಿನ ಮೇಲೆ ತನ್ನಲ್ಲಿದ್ದ ಕಿರುಗತ್ತಿಯಿಂದ ಹದಿನಾರು ಗೆರೆ ಎಳೆದಾಗ ಆ ಕಲ್ಲು ಪುಡಿ ಪುಡಿಯಾಗುತ್ತದೆ ಆಗ ಬಾವಿಯೊಳಗಡೆ ಇದ್ದ ಬಬ್ಬು ತನ್ನನ್ನು ಮೇಲೆ ಎತ್ತುವಂತೆ ಕೇಳಿಕೊಂಡಾಗ ಮಾನಿಗ ನಿನ್ನನ್ನು ಮೇಲೆ ಎತ್ತಲು ತನ್ನ ಬಳಿ ಏನೂ ಇಲ್ಲದ ಕಾರಣ ನಿನ್ನನ್ನು ನನ್ನ ಅಣ್ಣ ಎಂದು ತಿಳಿದು ನಾನು ಹುಟ್ಟಿರುವ ಸೀರೆಯನ್ನು ಬಾವಿಯ ಒಳಗಡೆ ಇಳಿಸುತ್ತೇನೆ ನೀನು ಯಾವುದೇ ಕಾರಣಕ್ಕೂ ಮೇಲಕ್ಕೆ ನೋಡದೆ ಕೆಳಗಡೆ ನೋಡುತ್ತಾ ಬರಬೇಕೆಂದು ಷರತ್ತು ವಿಧಿಸಿ ತನ್ನ ಸೀರೆಯನ್ನು ಬಾವಿಯೊಳಗಡೆ ಇಳಿಸುತ್ತಾಳೆ ಅರ್ಧದಷ್ಟು ಮೇಲೆ ಬಂದ ಬಬ್ಬು ಇನ್ನು ಎಷ್ಟು ಮೇಲೆ ಬರಲಿಕ್ಕಿದೆ ಎಂದು ಮೇಲೆ ನೋಡಿದಾಗ ಕೋಪಗೊಂಡ ಮಾನಿಗ ಬಬ್ಬುವಿಗೆ ಸಾಪ ನೀಡುವುದಾಗಿ ಹೇಳಿದಾಗ ಮೇಲಕ್ಕೆ ಬಂದ ಬಬ್ಬು ತಾನು ಮಾಡಿರುವ ತಪ್ಪಿಗೆ ಕ್ಷಮೆಯಾಚಿಸಿ ತಾನು ಮಾನಿಗಳನ್ನು ತಂಗಿ ಎನ್ನುವ ಭಾವನೆಯಿಂದ ನೋಡಿರುವುದಾಗಿ ಹೇಳಿ ಆಕೆಯ ಕೈಯಲ್ಲಿದ್ದ ಕತ್ತಿಯನ್ನು ಎಳೆದುಕೊಂಡು ತನ್ನ ಎದೆಗೆ ಹದಿನಾರು ಬಾರಿ ಚುಚ್ಚಿಕೊಳ್ಳುತ್ತಾನೆ ಆತನ ಎದೆಯಿಂದ ಇಳಿಯುತ್ತಿರುವ ರಕ್ತವನ್ನು ನೋಡಿ ಮರುಗಿದ ಮಾನಿಗ ಆತನ ಎದೆಯ ಗಾಯವನ್ನು ಮುಟ್ಟಿದಾಗ ಆ ಗಾಯ ಮಾಯವಾಗುತ್ತದೆ ಮಾನಿಗ ಬಬ್ಬುವನ್ನು ಅಣ್ಣನೆಂದು ಸ್ವೀಕಾರ ಮಾಡುತ್ತಾಳೆ ಬಬ್ಬು ಕೂಡ ಮಾನಿಗಳನ್ನು ತಂಗಿ ಎಂದು ಸ್ವೀಕಾರ ಮಾಡಿ ಇಬ್ಬರು ಕೂಡ ಕಾಯ ಬಿಟ್ಟು ಮಾಯ ಸೇರಿ ದೈವತ್ವವನ್ನು ಪಡೆದು ಮಾಣಿಗ ತನ್ನಿ ಮಾನಿಗ ದೈವವಾಗುತ್ತಾಳೆ ಬಬ್ಬು ಬಬ್ಬು ಸ್ವಾಮಿ ಎನ್ನುವಂತಹ ದೈವವಾಗುತ್ತಾನೆ ಹೀಗೆ ತುಳುನಾಡಿನಲ್ಲಿ ಇಬ್ಬರು ಅಣ್ಣ ತಂಗಿ ದೈವಗಳಾಗಿ ತುಳುನಾಡಿನಲ್ಲಿ ಧರ್ಮದ ರಕ್ಷಣೆಯನ್ನು ಮಾಡುತ್ತಾರೆ ಬಬ್ಬುಸ್ವಾಮಿಯ ಸ್ವಾಮಿಯ ಈ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹೊಸತೊಂದು ಕಾರಣಿಕದ ದೈವದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು